ಶ್ರೀ ಫ್ಯಾಷನ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಟಾಪಿಕ್ ಬಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರ್ತೀರ, ಸೊ ಅದ್ರ ಬಗ್ಗೆನೇ. ಸೊ ಒಬ್ರು ಕಮೆಂಟ್ ಹಾಕಿದ್ರು ನಮಗೆ ಉಪ್ಪಟ್ಟಿ ಮತ್ತು ಕಾಜಪಟ್ಟಿ ಹೇಗೆ ಹಾಕೋದು ಅಂತ ತೋರಿಸಿ ಅಂತ ನನಗೆ ವಿಡಿಯೋ ಮಾಡಿ ಹಾಕೋಕ್ಕೆ ಕಮೆಂಟ್ ಹಾಕಿದ್ರು. ಸೊ ಭಾಳ ದಿನಗಳು ಮುಂಚೆನೇ ಹಾಕಿದ್ರು, ಒಂದು 15 ಡೇಸ್ ಆಯಿತು ಆಗಲೇ. ಸೊ ಇವತ್ತು ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಡೀಟೇಲ್ ಆಗಿ ಬರೀ ಉಪ್ಪಟ್ಟಿ ಕಾಜಪಟ್ಟಿ ಹಾಕೋದಷ್ಟೇ ನಾನು ಹೇಳ್ಕೊಡಲ್ಲ. ಸೊ ಒಂದು ಹುಕ್ಸ್ ಬಗ್ಗೆ ಹಿಂದೆ ಹಿಡಿದು ಡೀಟೇಲಾಗಿ ಹೇಳ್ತೀನಿ. ಹಾಗೆ ನೋಡಿ, ನಾನು ಇವಾಗ ಒಂದು ಫೋಟೋ ಹಾಕ್ತೀನಿ. ಸೊ ಈ ಫೋಟೋದಲ್ಲಿ ಏನು ಕಾಣಿಸ್ತಾ ಇದೆ, ಸೊ ಸೆಂಟರಲ್ಲಿ ಗ್ಯಾಪ್ ಬಂದಿದೆ, ಫಿನಿಷಿಂಗೇ ಚೆನ್ನಾಗಿರಲ್ಲ, ಒಂಚೂರು ನೀಟಾಗಿಲ್ಲ. ಸೊ ಆ ರೀತಿ ಏನಕ್ಕೆ ಬರುತ್ತೆ, ಸೊ ಯಾವ ರೀತಿ ಉಕ್ಸಾಕೋದ್ರಿಂದ ಆ ಪ್ರಾಬ್ಲಮ್ ಆಗುತ್ತೆ, ಆ ಪ್ರಾಬ್ಲಮ್ ಆಗದಿರೋ ಹಾಗೆ ನಾವು ಹೇಗೆ ಉಕ್ಸಾಕಬೇಕು, ಹಾಗೆ ಕಾಜ ಹಾಕಬೇಕು ಅನ್ನೋದನ್ನು ಡೀಟೇಲಾಗಿ ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ಬರೀ ಹುಕ್ಸಾಕೋ ತೋರಿಸ್ತಾರೆ ಅಂತ ಹೇಳ್ಬಿಟ್ಟು. ಭಾಳ ಇನ್ಫಾರ್ಮೇಷನ್ ಇದೆ ನಿಮ್ಗೆ ಇದರಲ್ಲಿ, ಸ್ಕಿಪ್ ಮಾಡ್ದಿರಾ ನೋಡಿ. ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ. ಶುರು ಮಾಡೋಕ್ಕೆ ಮುಂಚೆ ಇನ್ನೂ ಹೊಸದಾಗಿ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಾ ಇದ್ದೀರಾ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ. ಸೊ ನೋಡಿ, ನಾನೊಂದು ಬ್ಲೌಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಫಸ್ಟಿಗೆ ನಾವೇನು ಮಾಡಬೇಕು, ಈ ರೀತಿ ಇಟ್ಕೊಳ್ಬೇಕು. ಇಟ್ಕೊಂಡು ನೋಡಿ, ಯಾವಾಗಲೇ ಆಗಲಿ ಸೆಂಟರಲ್ಲಿ ಗ್ಯಾಪ್ ಬರಬಾರ್ದು ಅಂತ ಅಂದರೆ, ನಾವು ನೋಡಿ ಸೆಂಟರಲ್ಲಿ ಗ್ಯಾಪ್ ಬರಬಾರ್ದು. ಇವಾಗ ನಾನೇನು ಫೋಟೋ ತೋರಿಸಿದ್ದೀನಿ ನೋಡಿ, ಇನ್ನೊಂದು ಸರಿ ಹಾಕ್ತೀನಿ ಫೋಟೋ. ಸೊ ಅದರಲ್ಲಿ ಗಮನಿಸಿ, ಸೆಂಟರಲ್ಲಿ ಗ್ಯಾಪ್ ಬಂದಿದೆ. ಸೊ ಆ ರೀತಿ ಗ್ಯಾಪ್ ಬರಬಾರ್ದು ಅಂದರೆ, ಸೊ ನಾವು ಫಸ್ಟು ಹುಕ್ಸ್ನ ನೋಡಿ, ಫಸ್ಟು ಮೇಲ್ಗಡೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ನೋಡಿ, ಇಲ್ಲಿ ನಾನು ಎಂಡಲ್ಲಿ ಹಾಕ್ತೀನಿ. ಸೊ ಇಲ್ಲೊಂದು ಮಾರ್ಕ್ ಹಾಕ್ಕೊಳ್ಳಿ. ಸೊ ಅಲ್ಲಿಂದ ಕೆಳಗೆ 1.5 ಇಂಚಿಗೆ ಒಂದೊಂದು ಹುಕ್ಕು ಬರಬೇಕು. ಸೊ ಈ ರೀತಿ, ಸೊ ಲಾಸ್ಟಲ್ಲಿ ಈ ರೀತಿ ಹಾಕ್ಕೊಳ್ಳಿ. ಸೊ 1.5 ಇಂಚು, ಒಂಚೂರು ಜಾಸ್ತಿ ಮಾಡ್ಕೊತೀವಿ ಅಂದರೆ 1.75 ಇಂಚು ಸಾಕು ಅಷ್ಟೇ, ಅದ್ರ ಮೇಲಕ್ಕೆ ಹೋಗಬೇಡಿ. ಒಂದು ನೋಡಿ, ಇಲ್ಲಿ 5 ಹುಕ್ಕು ಬಂದಿದೆ. ಸೊ ಸ್ವಲ್ಪ ಅದು ಉದ್ದ ಇರೋ ಬ್ಲೌಸು, ಸ್ವಲ್ಪ ಹೆವಿ ಸೈಜ್ ಬ್ಲೌಸ್ ಅಂದರೆ ಲೆಂತ್ ಬರುತ್ತೆ. ಸೊ ಆವಾಗ ಒಂದು ನೀವು ಒಂದು 6-7 ಹುಕ್ಸ್ ಹಾಕಿ ಏನು ಕಳ್ಕೊಳ್ಳಲ್ಲ, ಫಿನಿಷಿಂಗ್ ಚೆನ್ನಾಗಿ ಬರುತ್ತೆ. ಸೊ ಈ ರೀತಿ ಮಾರ್ಕ್ ಹಾಕ್ಕೊಳ್ಳಿ. ಸೊ ಈ ರೀತಿ ಮಾರ್ಕ್ ಹಾಕ್ಕೊಂಡು ನೋಡಿ, ಇದು ಬಂದು ಕಾಜಪಟ್ಟಿ, ಇದು ಬಂದು ಉಪ್ಪಟ್ಟಿ. ಸೊ ಇವಾಗ ನೋಡಿ, ಇದನ್ನು ಇದ್ರ ಮೇಲೆ ಇಟ್ಕೊಳ್ಳಿ ಈ ರೀತಿ. ಸೊ ಈ ರೀತಿ ಇಟ್ಕೊಂಡು ಎಲ್ಲೆಲ್ಲಿ ಮಾರ್ಕ್ ಹಾಕಿದ್ದೀವಿ, ಸೊ ಆ ಮಾರ್ಕ್ನ ಸೊ ಈ ಸೈಡನ್ನು ಹಾಕ್ಕೊಳ್ಳಿ ಈ ರೀತಿ. ಸೊ ಈ ರೀತಿ ಹಾಕ್ಕೊಂಡು, ಸೊ ಏನು ಮಾಡಬೇಕು ಗೊತ್ತಾ, ಫಸ್ಟಿಗೆ ಸೆಂಟರಲ್ಲಿ ಗ್ಯಾಪ್ ಬರಬಾರ್ದು ಅಂದರೆ ಯಾವಾಗಲೂ ಅಷ್ಟೇ ನೋಡಿ, ಇಲ್ಲಿ ಈ ಎಂಡಲ್ಲಿ ಸ್ಟಿಚ್ ಹಾಕಿದ್ದೀವಲ್ಲ ನೋಡಿ, ಈ ಎಂಡಲ್ಲಿ ಸ್ಟಿಚ್ ಹಾಕಿದ್ದೀವಿ, ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ. ಇದ್ರ ಮೇಲೆ ಕಾಜ ಬರಬೇಕು. ಕೆಲವ್ರು ಏನು ಮಾಡ್ತಾರೆ, ಈ ಸೆಂಟರಲ್ಲಿ ಹಾಕೋದು, ಇಲ್ಲಿ ಹಾಕ್ಕೊಳ್ಳೋದು, ಸ್ವಲ್ಪ ಗ್ಯಾಪ್ ಇಟ್ಟು ಹಾಕೋದು, ಸೊ ಆ ರೀತಿಯೆಲ್ಲ ಮಾಡ್ತಾರೆ. ಸೊ ಆ ತಪ್ಪು ಮಾಡಬೇಡಿ. ಇಲ್ಲಿ ಏನಿದೆ, ಇಲ್ಲಿ ಕಾಜ ಕರೆಕ್ಟಾಗಿ ಹಾಕ್ಕೊಳ್ಳಿ. ಸೊ ನಾವೊಂದು ಕಾಜ ಹಾಕಿ ತೋರಿಸ್ತೀನಿ ನಿಮಗೆ. ಸೊ ನೋಡಿ, ಕೆಳಗಡೆಯಿಂದ ನೀಡಲಿಂದ ಮೇಲಕ್ಕೆ ದಾರ ತಗೊಳ್ಳಿ ಈ ರೀತಿ, ಈ ರೀತಿ ತಗೊಳ್ಳಿ. ಸೊ ತಗೊಂಡು ಮತ್ತೆ ಕೆಳಗಡೆಗೆ ಹಾಕ್ಕೊಳ್ಳಿ, ಮತ್ತು ಇನ್ನೂ ಒಂದು. ಸೊ ನೋಡಿ, ನಾನು ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇನ್ನೂ ಒಂದು, ಕಾಜ ಹಾಕೋರು ಲಾಂಗಲ್ಲೆಲ್ಲ ಹಾಕೊಂಡ್ಬಿಡ್ತಾರೆ, ಲಾಂಗಾಗಿ ಹಾಕಬಾರ್ದು. ಸೊ ಅದು ಏನಪ್ಪ ಅಂದರೆ, ನಮ್ಮ ಟೇಪ್ ಉದ್ದ ಇದ್ದರೆ ಸಾಕು. ಸೊ ನೋಡಿ, ನಾನು ನಿಮಗೆ ತೋರಿಸ್ತೀನಿ. ಸೊ ನೋಡಿ ಈ ರೀತಿ, ಮತ್ತೆ ಇನ್ನೊಂದು ಲೈನ್ ಬರಲಿ, ಇನ್ನೊಂದು ಸರಿ ಬರಲಿ. ಸೊ ನೋಡಿ, ಮತ್ತೆ ಇನ್ನೊಂದು ಲೈನ್ ಬರಲಿ ಈ ಥರ ನೋಡಿ, ಈ ರೀತಿ ಹಾಕ್ಕೊಂಡು. ಸೊ ಇವಾಗ ಮತ್ತೆ ಕೆಳಗಡೆಯಿಂದ ಎಲ್ಲಿ ಹಾಕಿದ್ವಿ, ಸೊ ಅಲ್ಲಿಂದ ಈ ರೀತಿ ತಗೊಳ್ಳಿ. ತಗೊಂಡು ಇವಾಗ ಲಾಕ್ ಹಾಕ್ತಾ ಹೋಗಬೇಕು. ಸೊ ನೋಡಿ, ನನ್ನ ಕೈ ನೋಡುತ್ತಿದ್ದೀರಾ? ಸೊ ನೋಡಿ, ಈ ಥರ ಹಾಕ್ಕೊಂಡು ನೋಡಿ, ಈ ಸೂಜಿಯಿಂದ ನಾವೇನು ಥ್ರೆಡ್ ಹಾಕಿದ್ದೀವಿ ಇದರೊಳಗಡೆ, ಈ ರೀತಿ ಸೂಜಿ ತಗೊಳ್ಳಿ. ತಗೊಂಡು ನೋಡಿ, ಈ ರೀತಿ ಲಾಕ್ ಆಗುತ್ತೆ ನೋಡಿ. ಸೊ ಈ ರೀತಿ, ಈ ರೀತಿ ಗಂಟುಗಳು ಹಾಕಬೇಕು. ಸೊ ಅದು ಅವಾಗ ಬಿಗಿಯಾಗಿರುತ್ತೆ, ಯಾವುದೇ ಕಾರಣಕ್ಕೂ ಥ್ರೆಡ್ ಕಿತ್ಕೊಳ್ಳಲ್ಲ. ನೋಡಿ ಈ ರೀತಿ. ಸೊ ನೋಡಿ, ಈ ಥರ ತಗೊಳ್ಳಿ.
ಸೊ ನಾಟ್ ಬರಬೇಕು, ನಾವು ಹಾಕುವಾಗ ನಾಟ್ಗಳು ಬರಬೇಕು ಅದ್ರ ಮೇಲೆ. ದಾರನ ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಳ್ಳಿ, ಇಟ್ಕೊಂಡು ನೋಡಿ ಈ ಥರ ಹಾಕ್ಕೊಳ್ಳಿ, ಮೇಲೆ ಬಂದುಬಿಡುತ್ತೆ, ಅದು ನಾಟ್ ಆಗ್ಬಿಡುತ್ತೆ ಅವಾಗ. ಸೊ ನೋಡಿ ಇಲ್ಲಿ ಈ ಥರ ನಾಟ್ಗಳು ಹಾಕಿರೋದ್ರಿಂದ ಇದು ಏನಾಗಿದೆ, ದಪ್ಪ ಆಗಿದೆ. ಸೊ ಬಿಗಿಯಾಗಿ ಕೂತ್ಕೊಳ್ಳುತ್ತೆ, ಒಂಚೂರು ಅಳ್ಳಾಡಲ್ಲ, ಫಿಟ್ಟಾಗಿ ಕೂತ್ಕೊಳ್ಳುತ್ತೆ. ಸೊ ಈಗ ಇದನ್ನು ಮೇಲ್ಗಡೆಯಿಂದ ಒಳಗಡೆಗೆ ಕೆಳಗಡೆಗೆ ಹಾಕಿ ಸೊ ಈ ಥರ ತಂದು ಇಲ್ಲಿ ಹಿಂದೆ ಕಡೆ ಲಾಕ್ ಮಾಡ್ಕೊಂಬಿಡಿ. ಸೊ ಈ ರೀತಿ ಲಾಕ್ ಮಾಡಿಕೊಂಡು ಮತ್ತೆ ನಾವಿಲ್ಲಿ ಏನು ಮಾರ್ಕ್ ಹಾಕಿದ್ದೀವಿ, ಸೊ ಇಲ್ಲಿ ಕಟ್ ಮಾಡ್ಕೊಂಬಿಡಿ, ಫಿನಿಷಿಂಗ್ ನೀಟಾಗಿ ಬರುತ್ತೆ. ಸೊ ನೋಡಿ ಮತ್ತೆ ನಾನು ನಿಮಗೆ ತೋರಿಸ್ತೀನಿ. ಸೊ ಇಲ್ಲಾಯಿತು, ಸೊ ಇಲ್ಲಿ ಮಾರ್ಕ್ ಇದೆಯಲ್ಲ, ಸೊ ಇದ್ರ ನೇರ ಈ ಕಡೆ ಇಲ್ಲಿ. ಒಂಚೂರು ಅಳ್ಳಾಡಲ್ಲ, ಹುಕ್ ಹಾಕಿದ್ರೆ ಸೊ ಅದು ನೀಟಾಗಿ ಬಿಗಿಯಾಗಿ ಕೂತ್ಕೊಳ್ಳುತ್ತೆ. ಸೊ ಈಗ ನಾವು ಹುಕ್ಸ್ ಹಾಕ್ಕೊಳ್ಳೋಣ. ಸೊ ಹುಕ್ಸ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಇದೆ. ಸೊ ನೋಡಿ ಹುಕ್ಸಲ್ಲಿ ಎರಡು ಟೈಪ್ ಬರುತ್ತೆ ನೋಡಿ, ಈ ರೀತಿ. ಸೊ ನೋಡಿ ನಿಮಗೆ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ. ಸೊ ಈ ರೀತಿ ಬರುತ್ತೆ, ಈ ರೀತಿ. ಸೊ ಇನ್ನೊಂದು ನೋಡಿ ಈ ಟೈಪಲ್ಲಿ ಬರುತ್ತೆ, ಕಾಣಿಸ್ತಿದೆಯಾ? ಸೊ ಇದು ಸ್ಟ್ರಾಂಗ್ ಆಗಿದೆ, ಬಿಗಿಯಾಗಿದೆ, ಮತ್ತು ಯೂಸ್ ಮಾಡ್ತಾ ಇದೇನಾಗುತ್ತೆ, ತುಕ್ಕಿಡಿಯಲ್ಲ. ಸೊ ಇದು ಹಾಗಲ್ಲ, ನಾವು ನೀರಿಗೆ ಹಾಕಿ ಯೂಸ್ ಮಾಡ್ತಾ ತುಕ್ಕಿಡಿಯುತ್ತೆ. ನಾನು ನನ್ನ ಸಬ್ಸ್ಕ್ರೈಬರ್ಸ್ಗೆ ಸಜೆಸ್ಟ್ ಮಾಡ್ತೀನಿ, ನೋಡಿ ಈ ಥರ ಉಕ್ಸ್ ತೊಗೊಳ್ಳಿ. ನೋಡಿ ಈ ಥರ ಉಕ್ಸು 5 ರೂಪಾಯಿ ಪಾಕೆಟಿಗೆ ಸಿಗುತ್ತೆ. ಸೊ ಈ ಥರ ಉಕ್ಸು 10 ರೂಪಾಯಿ ಪಾಕೆಟು, ಬರೀ 5 ರೂಪಾಯಿ ಅಷ್ಟೇ ಡಿಫ್ರೆನ್ಸು. ಸೊ 5 ರೂಪಾಯಲ್ಲಿ ನಾವೇನು ಉಳಿಸಲ್ಲ. ಸೊ ಹಾಗಾಗಿ ನೋಡಿ ಈ ರೀತಿ ಕ್ವಾಲಿಟಿನಲ್ಲಿ ಉಕ್ಸ್ನ ತೊಗೊಳ್ಳಿ, ಈ ಕ್ವಾಲಿಟಿನಲ್ಲಿ ಉಕ್ಸ್ನ ತೊಗೊಳ್ಳಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಬಿಗಿಯಾಗಿರುತ್ತೆ, ಸ್ಟ್ರಾಂಗ್ ಆಗಿರುತ್ತೆ. ಸೊ ಈ ಉಕ್ಸ್ನ ನಾನು ಸಜೆಸ್ಟ್ ಮಾಡ್ತೀನಿ. ಸೊ ಇದಾದಮೇಲೆ ನೋಡಿ ಇಲ್ಲಿ ಒಂದು 1.5 ಇಂಚು ಬೇಡ ನೋಡಿ, ನಾನು ಸ್ಕೇಲಲ್ಲಿ ಗೆರೆ ಹಾಕಿ ತೋರಿಸ್ತೀನಿ ನೋಡಿ. ಇಷ್ಟಕ್ಕೆ ಒಂದು ಗೆರೆ ಹಾಕ್ಕೊಳ್ಳಿ ನೋಡಿ. ಗೆರೆ ಅಥವಾ ಮಾರ್ಕು ನಿಮಗೆ ಏನು ಸರಿ ಅನಿಸುತ್ತೋ, ಸೊ ಅದು ಇಲ್ಲಿ 1.2 ಪಾಯಿಂಟಷ್ಟು ನೋಡಿ, ಇಲ್ಲಿ 1.2 ಪಾಯಿಂಟಷ್ಟು ಬಿಟ್ಬಿಡಿ, 1.2 ಪಾಯಿಂಟಷ್ಟು ಆ ಕಡೆಯಿಂದ 1.5 ಇಂಚ್ಗಿನ ಇನ್ನೊಂಚೂರು ಕಡಿಮೆ, 1.5 ಇಂಚ್ ಬಿಟ್ಟರು ಓಕೆ, ಏನು ತೊಂದರೆ ಇಲ್ಲ, ಬಟ್ ಆ ಕಡೆ ಹೋಗ್ಬಾರ್ದು, ಏನಿದ್ರು ಒಳಗಡೆ ಬರಬೇಕು ಉಕ್ಸು. ಸೊ ಈ ರೀತಿ ಮಾರ್ಕ್ ಹಾಕ್ಕೊಂಡು, ಸೊ ಇಲ್ಲಿ ಇದೆಯಲ್ಲ, ಮತ್ತೆ ಇದನ್ನು ಇಟ್ಟು ಇದ್ರ ಮೇಲೆ ನೀಟಾಗಿ ಇನ್ನೊಂದ್ಸರಿ ಮಾರ್ಕು ಎದ್ದು ಕಾಣೋ ಥರ ಮಾರ್ಕ್ ಹಾಕ್ಕೊಳ್ಳಿ ನೋಡಿ, ಈ ಥರ. ಅದು ಎಲ್ಲಿದೆ ಸೊ ಅಲ್ಲೇ ಬರಬೇಕು. ಸೊ ಈ ರೀತಿ ಮಾರ್ಕ್ ಹಾಕ್ಕೊಂಡು ಥ್ರೆಡ್ನ ನೋಡಿ 4 ಎಳೆಲಿ, ಕಾಜಪಟ್ಟಿಗೂ ಅಷ್ಟೇ 4 ಎಳೆಲಲ್ಲಿ ಹಾಕ್ಕೊಳ್ಬೇಕು. ಸೊ ಈ ರೀತಿ 4 ಎಳೆಲಲ್ಲಿ ಹಾಕ್ಕೊಂಡು ನಾಟ್ ಹಾಕ್ಕೊಳ್ಳಿ ಎಂಡಲ್ಲಿ. ಸೊ ಉಕ್ಸಿದೆಯಲ್ಲ, ಇದನ್ನು ನೋಡಿ ಈ ಥರ ಇಟ್ಕೋಬಾರ್ದು. ಎಲ್ಲರೂ ನೋಡಿ ಈ ರೀತಿ ಇಟ್ಕೊಳ್ತೀರಾ, ಕಾಣಿಸ್ತಿದೆಯಾ? ಈ ಥರ ಇಟ್ಕೊಳ್ತಾರೆ, ಈ ಥರ ಇಟ್ಕೊಳ್ಬಾರ್ದು, ರಾಂಗ್ ಅದು. ಇಲ್ಲಿ ಏನು ಗೆರೆ ಹಾಕ್ಕೊಂಡಿದ್ದೀವಿ ನಾವು,
ಇಲ್ಲೇನು ನಾವಿಲ್ಲಿ ಗೆರೆ ಹಾಕ್ಕೊಂಡಿದ್ದೀವಿ. ಸೊ ಅದಕ್ಕಿನ್ನ ಸ್ವಲ್ಪ ಕೆಳಗಡೆ ಬರಲಿ, ಅದಕ್ಕಿಂತ ಮೇಲಂತೂ ಹೋಗ್ಬೇಡ, ಹೋಗೋದು ಬೇಡ. ಒಂಚೂರು ಕೆಳಗೆ ಬಂದರೆ ನಡೆಯುತ್ತೆ, ಮೇಲ್ಗಡೆ ಅಂತೂ ಬೇಡ. ಸೊ ಈ ಥರ ಎಲ್ಲ ಮಾಡೋದ್ರಿಂದ ಸೆಂಟರಲ್ಲಿ ಗ್ಯಾಪ್ ಅನ್ನೋದು ಬಂದುಬಿಡುತ್ತೆ. ಸೊ ಅದು ಬರಬಾರ್ದು ಅಂದರೆ ನೋಡಿ ಈ ರೀತಿ ಇಟ್ಕೊಳ್ಳಿ ಉಕ್ಸ್ನ. ಫಸ್ಟ್ ನೋಡಿ ಇಲ್ಲಿ ಒಂದು ನಾಟ್ ಹಾಕ್ಕೊಳ್ಳಿ ಈ ಸೈಡು. ಸೊ ಈ ಸೈಡು ಒಂದು ನಾಟ್ ಹಾಕ್ಕೊಂಡು ಆಮೇಲೆ ಈ ಕಡೆ ಇದೆಯಲ್ಲ ಓಲು, ಇಲ್ಲಿಗೆ ಬನ್ನಿ. ಇಲ್ಲಿಗೆ ಬಂದು ಇಲ್ಲಿಂದ ನಾವು ಬಿಗಿಯಾಗಿ ನಾಟ್ ಹಾಕ್ಕೊಳ್ತಾ ಹೋಗಬೇಕು ನೋಡಿ ಈ ಥರ. ಸೊ ನೋಡಿ ಈ ಥರ ತಗೊಳ್ಳಿ. ಸೊ ಅದಾದಮೇಲೆ ನೋಡಿ ಇಲ್ಲಿ ಬಂದಿರುತ್ತಲ್ಲ, ಇದರೊಳಗಡೆ ಸೂಜಿ ಈ ಥರ ಹಾಕಿ ಈ ಥರ ಎಳ್ಕೊಳ್ಳಿ. ಸೊ ಇಷ್ಟೇ ಈಸಿ. ಸುತ್ತ ಅದೇನಿದೆ ಹೋಲು, ಆ ಸುತ್ತ ಹೋಲು ಕವರ್ ಆಗಬೇಕು. ನಾವು ಏನು ಸ್ಟಿಚ್ ಮಾಡ್ತೀವಿ ಅದರಿಂದ ಕವರ್ ಆಗಬೇಕು. ನೋಡಿ ಈ ಥರ ಕಾಣಿಸ್ತಿದೆ ಅಂದ್ಕೊಳ್ತೀನಿ. ನೋಡಿ ಇಲ್ಲಿ ಇದು ಒಂಥರ ಎಂಬ್ರಾಯ್ಡ್ರಿ ಮಾಡಿರೋ ಥರ ನಾಟ್ ಹಾಕಿ ಕವರ್ ಮಾಡಿದ್ದೀನಿ ಆ ಹೋಲ್ನ. ಸೊ ಈಗ ಇಲ್ಲಿ ಸ್ಟಿಚ್ ಹಾಕಿದ್ಮೇಲೆ ಕೆಳಗಡೆ ಇದೆಯಲ್ಲ ಇದ್ರ ಕೆಳಗಡೆಯಿಂದ ಒಂದು ಸ್ಟಿಚ್ ಹಾಕ್ಕೊಳ್ಳಿ ಈ ರೀತಿ. ಸೊ ಹಾಕ್ಕೊಂಡು ಸೊ ಇದೇನು ಬಂದಿದೆ ಇಲ್ಲಿದೆಯಲ್ಲ ಈ ಹುಕ್ಕು, ಇದ್ರೊಳಗಡೆ ದಾರ ಹಿಂಗೆ ತಗೊಳ್ಳಿ. ತೊಗೊಂಡು ಮತ್ತೆ ಕೆಳಗಡೆ ಬಟ್ಟೆ ಸೇರಿಸಿ ಸ್ಟಿಚ್ ಹಾಕ್ಕೊಳ್ಳಿ ನೋಡಿ ಈ ರೀತಿ. ಒಂದು ನಾಲ್ಕೈದು ನೀವು ಇದೇ ಥರ ಸ್ಟಿಚ್ ಹಾಕ್ಕೊಂಡ್ಬಿಡಬೇಕು. ಸೊ ಈ ರೀತಿ ಸ್ಟಿಚ್ ಹಾಕ್ಕೊಂಡು ನೋಡಿ ಈ ಕಡೆ ಇದೆಯಲ್ಲ ಓಲು, ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಿ, ಸ್ಟಾರ್ಟ್ ಮಾಡ್ಕೋತಾ ನಾಟ್ ಹಾಕ್ಕೊಳ್ತಾ ಹೋಗಿ ಈ ರೀತಿ. ಸೊ ಈ ಥರ ಪೂರ್ತಿ ನಾಟಲ್ಲಿ ಕವರ್ ಮಾಡಿಬಿಡ್ಬೇಕು ಅದು. ಸೊ ಈ ಥರ ಲಾಕ್ ಹಾಕ್ಕೊಳ್ಳಿ. ಸೊ ನೋಡಿ ಈ ರೀತಿ ಬಂದಿದೆ. ಈ ಹೋಲಲ್ಲಿ ಸ್ಟೀಲ್ ಇರುತ್ತಲ್ಲ ಅದು ಫುಲ್ಲು ನಾಟಲ್ಲೇ ಕವರ್ ಆಗಬೇಕು. ಸೊ ಈ ಎಂಡಲ್ಲಿ ಒಂದು ಐದಾರು ಸುತ್ತು ಒಳಗಡೆಯಿಂದ ಥ್ರೆಡ್ ಹಾಕ್ಕೊಳ್ಬೇಕು. ಸೊ ಇನ್ನೊಂದು ಹಾಕಿ ತೋರಿಸ್ತೀನಿ. ಸೊ ಈ ರೀತಿ ಹಾಕ್ಕೊಂಡು ನೋಡಿ ಎಂಡಲ್ಲಿ ಲಾಕ್ ಹಾಕ್ಕೊಂಬಿಡಿ ಇಲ್ಲಿ. ಸೊ ಈ ರೀತಿ ಹುಕ್ ಹಾಕ್ಕೊಳ್ಳಿ ನೋಡಿ ಕಾಣಿಸ್ತಾ ಇದೆಯಲ್ಲ, ಈ ಕಡೆ ಎಂಡಿಂದ ಸ್ವಲ್ಪ ಒಳಗೆ ತಗೊಂಡಿದ್ದೀನಿ ಹುಕ್ಕು. ಕಾಜನ ಈ ರೀತಿ ಏನು ನಾವು ಎಡ್ಜಲ್ಲಿ ಸ್ಟಿಚ್ ಹಾಕಿದ್ದೀವಿ ಮಡಚಿ ಸ್ಟಿಚ್ ಹಾಕಿ, ಸೊ ಆ ಎಡ್ಜಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಪೂರ್ತಿ ನಾನು ಕಾಜ ಹುಕ್ ಹಾಕಿಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ. ಸೊ ನೋಡಿ ನಾನು ಎಲ್ಲದಕ್ಕೂ ಸೇಮ್ ಕಾಜ ಹಾಕಿದ್ದೀನಿ, ಕಾಜ ಹೇಗೆ ಬಂದಿದೆ ನೋಡಿ ನೋಡಿ ಈ ರೀತಿ ಈ ರೀತಿ ಎಂಡಲ್ಲಿ ಬರಬೇಕು. ಸೊ ಹಾಗೆ ಹುಕ್ಸ್ ನೋಡಿ ಗ್ಯಾಪ್ ಇದೆ ಇಲ್ಲಿ, ಇಲ್ಲೆಲ್ಲ ಗ್ಯಾಪ್ ಇದೆ. ನಾನು ಅದನ್ನು ಒಂದೆರಡು ಒಂದು ಕಾಲು ಇಂಚಷ್ಟು, ಕಾಲು ಇಂಚ್ಗಿಂತ ಇನ್ನೊಂಚೂರು ಕಡಿಮೆ ಗ್ಯಾಪ್ ಬಿಟ್ಬಿಟ್ಟು ಆಮೇಲೆ ಕೆಳಗಡೆ ಹುಕ್ ಹಾಕಿದ್ದೀನಿ. ಹಾಗೆ ಆಮೇಲೆ ನೋಡಿ ಈ ಕಡೆ ಸೈಡು ಲಾಸ್ಟಲ್ಲಿ ಇನ್ ಕೇಸ್ ಅವ್ರು ಏನಾದರೂ ಸಣ್ಣ ದಪ್ಪ ಆದರೆ ಇದು ಅಡ್ಜಸ್ಟ್ಮೆಂಟ್ಗೆ ಅಂತ ಒಂದು ಎಕ್ಸ್ಟ್ರಾ ಕಾಜ ಹಾಕಿರಬೇಕು. ಸೊ ಈ ರೀತಿ ಹಾಕ್ಕೊಳ್ಳಿ. ಸೊ ನೋಡಿ ಇವಾಗ ಹುಕ್ ಹಾಕೋಣ.
ಮಿಕ್ಸಿ ನೋಡಿ ಇವಾಗ ಸೊ ನೋಡಿ ಇವಾಗ ನಾವು ಎಷ್ಟೇ ಫೋರ್ಸಾಗಿ ಹೇಳಿದ್ರು ಗ್ಯಾಪ್ ಅನ್ನೋದು ಕಾಣಿಸ್ತಾ ಇಲ್ಲ ನೋಡಿ ಎಷ್ಟೇ ಫೋರ್ಸಾಗಿ ಎಷ್ಟೇ ಬಿಗಿಯಾಗಿ ಹೇಳಿದ್ರು ಗ್ಯಾಪ್ ಅನ್ನೋದು ಕಾಣಿಸ್ತಾ ಇಲ್ಲ ಇಲ್ಲಿ ಸೊ ನೋಡಿ ಎಷ್ಟೇ ನೀವು ಫೋರ್ಸ್ಫುಲ್ಲಿ ಹೇಳಿದ್ರು ಗ್ಯಾಪ್ ಅನ್ನೋದು ಬರಲ್ಲ ನೀಟಾಗಿ ಕೂತ್ಕೊಳ್ಳುತ್ತೆ ಸೊ ಈ ರೀತಿ ನೀವು ಹುಕ್ಕು ಖಾಜ ಮಾಡ್ಕೊಳ್ಳಿ ಸೊ ಇನ್ನೊಂದು ನಾನು ನಿಮಗೆ ತೋರಿಸ್ತೀನಿ ಸೊ ಖಾಜ ಹಾಕಿದ್ರೆ ಈ ರೀತಿ ಎಂಡಲ್ಲಿ ಹಾಕ್ಕೊಳ್ಬೇಕು ಸೊ ನಾವು ಮಿಷಿನಲ್ಲೇ ಗೂಡು ಮಾಡ್ತೀವಿ ನೋಡಿ ಈ ರೀತಿ ಕಾಣಿಸ್ತಾ ಇದೆಯಾ ಸೊ ನೋಡಿ ಈ ರೀತಿ ಮಿಷಿನಲ್ಲೇ ಗೂಡು ಮಾಡ್ತೀವಿ ಸೊ ಈ ಥರದ್ರಲ್ಲಿ ಗ್ಯಾಪ್ ಬರಲ್ಲ ಏನಕ್ಕಂದರೆ ಫುಲ್ ಎಂಡಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ ಹುಕ್ಕು ಈ ಥರದಲ್ಲಿ ನೀವು ಏನೇ ಮಾಡಿದ್ರೂ ಗ್ಯಾಪ್ ಬರಲ್ಲ ಬಟ್ ಆದರೆ ಕೆಲವರು ಇದು ಬೇಡ ನಮಗೆ ಖಾಜ ಬೇಕು ಅಂತಾರೆ ಕೆಲವರು ಈ ಥರದ್ದೇ ಬೇಕು ಅಂತಾರೆ ಸೊ ಅವರವರು ಡಿಪೆಂಡ್ ಅವ್ರವ್ರ ಮೇಲೆ ಹೋಗುತ್ತೆ ಸೊ ಈ ರೀತಿ ಒಳ್ಳೆ ಹುಕ್ಸ್ ತೊಗೊಂಡು ಒಂದು 5 ರೂಪಾಯಿ ಡಿಫ್ರೆನ್ಸ್ ಅಷ್ಟೇ ನೋಡಿ ಈ ಥರ ಗಟ್ಟಿಗಿರೋ ಹುಕ್ಕು ಸಿಗುತ್ತೆ ನೋಡಿ ಇದಕ್ಕೂ ಇದಕ್ಕೂ ನಿಮಗೆ ಡಿಫ್ರೆನ್ಸ್ ಕಾಣಿಸ್ತಿರ್ಬೋದು ತುಂಬ ಇದು ಅಂತೂ ನೀರಿಗೆ ಹಾಕಿದ ತಕ್ಷಣ ತುಕ್ಕಿಡಿದ್ಬಿಡುತ್ತೆ ಸೊ ನೋಡಿ ಇದು ತುಂಬ ಸ್ಟ್ರಾಂಗ್ ಆಗಿದೆ ಕಿತ್ಕೊಂಡು ಬರಲ್ಲ ನೀಟಾಗಿ ಸ್ಟಿಚ್ ಹಾಕಿದ್ರೆ ನೀಟಾಗಿರುತ್ತೆ ಸೊ ಈ ರೀತಿ ಒಳ್ಳೆ ಹುಕ್ಸ್ ತೊಗೊಂಡು ನೀವು ಈ ರೀತಿ ಹಾಕ್ಕೊಳ್ಳಿ ಸೆಂಟರಲ್ಲಿ ಗ್ಯಾಪ್ ಅನ್ನೋದು ಬರಲ್ಲ ಹಾಗೆ ಹುಕ್ಕು ಖಾಜ ನೀಟಾಗಿ ಬರುತ್ತೆ ಸೊ ಇದು ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ ಹಾಗೆ ಈ ಟಾಪಿಕ್ಕು ಇಷ್ಟ ಆಯಿತು ಅಂದ್ಕೊಳ್ತೀನಿ ಹುಕ್ಕು ಖಾಜ ತೋರಿಸ್ಬೇಕು ವಿಡಿಯೋ ಮಾಡಿ ಹಾಕಬೇಕು ಅಂತ ಸೊನ್ನೆ ಯಾವತ್ತು ಅಂದ್ಕೊಂಡಿರಲಿಲ್ಲ ಬಟ್ ಸೆಂಟರಲ್ಲಿ ಗ್ಯಾಪ್ ಅನ್ನೋದು ಬರುತ್ತೆ ಸೊ ಅದು ಮೇಯ್ನ್ ಪ್ರಾಬ್ಲಮ್ಮು ಬ್ಲೌಸಲ್ಲಿ ಲುಕ್ಕೇ ಹೊಟ್ಟೋಗ್ಬಿಡುತ್ತೆ ಆ ಥರ ಗ್ಯಾಪ್ ಬಂದರೆ ಸೊ ಹಂಗಾಗಿ ಸೊ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಂಗಾಗುತ್ತೆ ಹುಕ್ಕು ಖಾಜನೂ ಹಾಕ್ದಂಗೆ ಹಾಕೋದನ್ನ ತೋರಿಸ್ಕೊಟ್ಟಂಗೆ ಆಗುತ್ತೆ ಅಂದ್ಬಿಟ್ಟು ನಾನು ಈ ವಿಡಿಯೋ ಮಾಡಿದ್ದು ಸೊ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕು ಇಲ್ಲಾಂದರೆ ಡಿಸ್ಲೈಕ್ ಏನು ಕೊಡಿ ಹಾಗೆ ಅಂತ ಹೋಗ್ಬಿಡಿ ಸೊ ಹೋಗ್ತಾ ಕಲಿಯೋಕ್ಕೆ ಪ್ರಯತ್ನ ಪಡಿ 100% ಕಲಿತೀರಾ ನೀವು ಕಲ್ತಿದ್ದನ್ನು ಬೇರೆ ಇನ್ನೊಬ್ಬರಿಗೆ ಕಲಿಸಿ ಹಾಗೆ ನನ್ನ ವಿಡಿಯೋನ ಶೇರ್ ಮಾಡಿ ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು